ಥ್ಯಾಂಕ್ ಯು. ಹಾಗೆ ತುಂಬ ಒಳ್ಳೆ ನಟರ ಜೊತೆ ಆ್ಯಕ್ಟ್ ಮಾಡೋದು ಭಾಳ ಈಸಿ. ಆ್ಯಕ್ಚುಲಿ ಹೆದರ್ಕೊಂಡಿರ್ತೀವಿ ನಾವು ಅವ್ರ ಜೊತೆ ಹೆಂಗೆ ಆ್ಯಕ್ಟ್ ಮಾಡೋದು ಅಂತ. ಆದರೆ ಅವ್ರೇನು ಮಾಡ್ತಾರೆ ಅಂದರೆ ಮೊದಲನೇ ಬಾರಿಗೆ ನಮ್ಮನ್ನು ತುಂಬ ಕಂಫರ್ಟ್ ಆಗಿಟ್ಬಿಡ್ತಾರೆ, ನಮ್ಮನ್ನು ಈಸಿ ಮಾಡ್ಬಿಡ್ತಾರೆ, ನೀವು ಆರಾಮಾಗಿ ನನ್ನ ಜೊತೆ ಆ್ಯಕ್ಟ್ ಮಾಡ್ಬೋದು ಅಂತ. ಮತ್ತು ಅದನ್ನು ಒಂದು ನಿರ್ದೇಶನ ಕೊಟ್ಬಿಡ್ತಾರೆ, ನಾವಿಬ್ಬರು ಸೇರಿ ಹಿಂಗೆ ಆ್ಯಕ್ಟ್ ಮಾಡೋಣ ಅನ್ನೋದನ್ನು ಒಂದು ಹಿಂಟ್ನ ಅವರು ಮೊದಲನೇ ಶಾರ್ಟಲ್ಲೇ ಕೊಟ್ಬಿಡ್ತಾರೆ. ಸೊ ಅದನ್ನು ಅವ್ರ ಜೊತೆ ಕ್ಯಾರಿ ಆಗಬೇಕು ಅಷ್ಟೇ. ಕ್ಯಾರಿ ಆದಾಗ ನಮ್ಮ ಅಭಿನಯನೂ ತುಂಬ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಒಟ್ಟಾರೆ ಈಗ 14ನೇ ತಾರೀಕು ಚಿತ್ರ ಬಿಡುಗಡೆ ಆಗ್ತಾ ಇದೆ, ಎಲ್ಲ ಚಿತ್ರ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ಚಿತ್ರ ನೋಡಿ, ನೀವು ಇದರ ವಿಡಿಯೋಸ್ ನೋಡೋದ್ರೆ ಗೊತ್ತಾಗುತ್ತೆ ಒಂದು ಒಳ್ಳೆಯ ಚಿತ್ರ ಅಂತ. ಹಾಗಾಗಿ ಪ್ರತಿಯೊಬ್ಬರು ಬಂದು ನಮ್ಮ ಚಿತ್ರನ ನೋಡಿ ಅಂತ ಕನ್ನಡ ಪರವಾಗಿ ನಾನು ಕೇಳ್ಕೊತೇನೆ. ಥ್ಯಾಂಕ್ ಯು ಸೋ ಮಚ್ ಅರ್ಜುನ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ದೊಡ್ಡ ಚಪ್ಪಾಳೆ ಚಿತ್ರಕ್ಕೆ ವಿಶೇಷವಾಗಿ ಶಮಂತ್ ಅವರು, ರಘು ಅವರು, ಹಾಗೇನೆ ನಿಹಾಲ್ ಅವರು ಪ್ಲೀಸ್ ವೇದಿಕೆ ಮೇಲೆ ಬರಬೇಕು. ರಘು ಬನ್ನಿ, ಚಿತ್ರ ಪತ ಮಾಡೋಣ. ನಿಹಾಲ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶಮಂತ್ ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಚಳಿ ಆಗ್ತಾ ಇದೆ. ಇನ್ನು ಬಿಸಿ ಫಸ್ಟು ರವೀಂದ್ರ ಸರ್ ಫೋನ್ ಮಾಡ್ಬಿಟ್ಟು ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ಬಂದಾಗ ಪ್ರೊಡಕ್ಷನ್ ಆಫೀಸರ್ಗೆ ಹೋಗೋದು ಒಂದು ನಂಬಿಕೆ ಇರಲಿಲ್ಲ. ಹೌದಾ, ನಿಜವಾಗ್ಲೂ ಈ ತರ ಎಲ್ಲ ಆಗ್ತಾ ಇದೆ ಅಂತ. ಅಂಡ್ ಈ ತರ ಹೋಗಿ ಮೀಟ್ ಆಗಿ ವಿಕೆತ್ ಸರ್ ನಾವು ಪರಿಚಯ ಮಾಡಿಸಿದ್ರು, ಶಮಂತ್ ಅಂತ ಒಂದು ಈ ತರ ಒಂದು ಪಾತ್ರ ಮಾಡಿಸ್ತಾ ಇದ್ದೀವಿ ಕೇಳಿ ಅಂತ. ಆಯ್ತು, ಮಾಡಿ, ಚೆನ್ನಾಗಿ ಮಾಡಿದ್ರು. ಅಂಡ್ ಎಲ್ಲ ಆಯ್ತು, ಎಲ್ಲ ಓಕೆ ಆಯ್ತು. ಫಸ್ಟ್ ಭಯ ಆಗಿದ್ದು ಯಾವಾಗ ಅಂದ್ರೆ, ನನಗೆ ಆಕ್ಚುಲಿ ನನ್ನ ಹೇರ್ ಸ್ಟೈಲು ಕೂದಲು ಅಂದ್ರೆ ತುಂಬಾ ಇಷ್ಟ ನನಗೆ. ಸೊ ಇಷ್ಟು ದಪ್ಪ ಆಯ್ತು. ಸೊ ಫಸ್ಟ್ ಈ ಮೂವಿಗೆ ನೀವು ಕಟಿಂಗ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಫಸ್ಟ್ ಟೈಮ್ ಬೇಜಾರಾಗಿಲ್ಲ ನನಗೆ. ಸೊ ಒಂದು ಸಣ್ಣ ನನಗೆ ಹೇರ್ ಸ್ಟೈಲ್ ಬಗ್ಗೆ ಇಷ್ಟಪ್ಪ ಆಯ್ತು, ಇಷ್ಟು ಉದ್ದ ಇತ್ತು ಅಂತ ಅನ್ಸ್ಲಿಕ್ಕೆ ನನಗೆ ಇದು ಸಂಬಂಧನೇ ಪಟ್ಟಿದ್ದೆ ಅಂತ. ಸೊ ಆಮೇಲೆ ಮೂವಿ ಎಲ್ಲ ಸ್ಟಾರ್ಟ್ ಆಯ್ತು, ಆ್ಯಂಡ್ ಶೂಟಿಂಗ್ ಎಲ್ಲ ಆಯ್ತು. ಆ್ಯಂಡ್ ಒಂದು ನನಗೆ ತುಂಬಾ ಇಷ್ಟ ಆಗಿದೆ ಏನು ಅಂದ್ರೆ, ಈ ಇಡೀ ಟೀಮ್ ವಿಕ್ಯಾತ್ ಸರ್ ಪ್ರೊಡಕ್ಷನ್ ಆಗಿರ್ಬೋದು, ಆ್ಯಂಡ್ ಸರ್ಗಳೆಲ್ಲ ಹೇಳಿದಂಗೆ ಒಂದ್ ಕಡೆನೂ ಕಾಂಪ್ರಮೈಸ್ ಆಗಿಲ್ಲ. ಆ್ಯಂಡ್ ಆರ್ಟ್ ವರ್ಕ್ ಎಸ್ಪೆಷಲಿ ತುಂಬಾ ಸಖತ್ತಾಗಿದೆ ಮೂವಿಯಲ್ಲಿ, ನೀವು ಎಲ್ಲಾ ಕಡೆ ನೋಡ್ಬೋದು. ಆ್ಯಂಡ್ ತುಂಬಾ ಖುಷಿ ಆಗಿದೆ ಈ ಮೂವಿ ಪಾರ್ಟ್ ಆಗಿ. ನಾನು ರಿಲೀಸ್ ಯಾವಾಗ ಆಗುತ್ತೆ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದ್ದೆ, ಎಲ್ಲಾ ಕಡೆ ಎಲ್ಲಾ ಕಾಲೇಜ್ ಫೆಸ್ಟು ಎಲ್ಲಾ ಕಡೆ ಹೇಳ್ಕೊಂಡು ಬಂದಿದ್ದೆ. ಆ್ಯಂಡ್ ಇನ್ನೊಂದು, ಈ ಮೂವಿ ಸ್ಟಾರ್ಟ್ ಆದ್ಮೇಲಿಂದ ಕೆರಿಯರ್ ಒಂದು ಪಿಕಪ್ ಆಯ್ತು. ಇದಾದ್ಮೇಲೆ ಏನೇನೋ ಬಂತು, ಆಫರ್ಸ್ ಬಂತು, ಬಿಗ್ ಬಾಸ್ ಮುಗಿತು. ಸೊ ಏನೇನೋ ಆಯ್ತು. ಸೊ ತುಂಬಾ ಖುಷಿ ಆಗುತ್ತೆ, ಒಂದು ಪಾಸಿಟಿವ್ ಪ್ರೊಡಕ್ಷನ್ ಇಂದ ಸ್ಟಾರ್ಟ್ ಆಗಿದೆ. ಆಕ್ಚುಲಿ ನಾನು ಚಿಕ್ಕ ಸ್ಕ್ರೀನ್ ಅಲ್ಲಿ ತುಂಬಾ ವಿಡಿಯೋಸ್ ಮಾಡ್ತಿದ್ದೆ, ಇದು ನನ್ನ ಫಸ್ಟ್ ಮೂವಿ. ಸೊ ಡೆಬ್ಯೂ ಮೂವಿ ಅಂದ್ರೆ ಮೂವಿ ರಿಲೀಸ್ ಆಗಿರ್ಬೋದು, ಬಟ್ ಫಸ್ಟ್ ಮೂವಿ ನಾನು ಆಕ್ಟ್ ಮಾಡಿದ್ದೆ. ಇದರಲ್ಲಿ ತುಂಬಾ ಭಯ ಇತ್ತು ಅಂದ್ರೆ, ನೀವು ಚಿಕ್ಕ ಮೊಬೈಲ್ ಅಲ್ಲಿ ಮಾಡೋದೇ ಬೇರೆ, ಅಂದ್ರೆ ಇಲ್ಲಿ ಮಾಡೋದೇ ಬೇರೆ ಅಂತ. ನನ್ನ ಫಸ್ಟ್ ಆಫ್ ಆಲ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ತುಂಬಾ ಜನ ಆಪ್ಷನ್ಸ್ ಇದ್ರು, ಒಂದು ನಂಬಿಕೆ ಇಟ್ಟು ಒಂದು ರೋಲ್ ಕೊಟ್ಟರು. ಅಂಡ್ ಪೇಷನ್ಸ್ ನನ್ ತುಂಬಾ ಇಷ್ಟ ಆಯ್ತು ಡೈರೆಕ್ಟರ್ ಸರ್ ಅಂಡ್ ಧನಂಜಯ ಸರ್ ಅವರು. ಫಸ್ಟ್ ನಮ್ದು ಶಾರ್ಟ್ ಇದ್ದಿದೆ, ಯಾವುದೋ ಒಂದು ಮೂರು ಜನ ನೆಡ್ಕೊಂಡ್ ಬರೋದು, ನಮ್ಗೆ ಅದೊಂದು ಭಯ ಇರುತ್ತೆ ಹೇಗೆ ಆಕ್ಟ್ ಮಾಡೋದು ಹೇಗೆ. ಸ್ಟಾರ್ಟಿಂಗ್ ಏನೋ ಒಂದು ಪೊಲೀಸ್ ಏನಾಗ್ಬಿಡ್ತು, ಅದೇನೊಂದು ಮತ್ತೋಗಿದೆ, ಲೈಕ್ ಅವಾಗಲೇ ಇದ್ದಿದ್ದು ಒಂದು ಬ್ಯಾರಿಯರ್ ಬೇಕಾಗುತ್ತೆ. ಅಂಡ್ ಅಂಡ್ ಇವಾಗ ಹೀಗೆ ಡ್ರೆಸ್ ಮಾಡಿದಿವಲ್ಲ, ಇದೊಂಥರ ಪೀರಿಯಡ್ ಡ್ರಾಮಾ. ಸೊ ಡ್ರೆಸ್ ಎಲ್ಲ ಕಂಪ್ಲೀಟ್ ಚೇಂಜ್, ಈ ರಾಗಿ ಮಿಷನ್ ರಾಗಿ ಹಿಟ್ಟು ಆಚೆ ಬರ್ತಾರೆ ದೊಡ್ಡದು. ಸೊ ಆ ತರ ನಂದೊಂದು ಪ್ಯಾಂಟ್ ಇದ್ದದ್ದು. ಸೊ ಶರ್ಟ್ ಎಲ್ಲ ಆ ತರ ಇದ್ದಿದ್ದು. ಅಂಡ್ ನನಗೆ ಪರ್ಸನಲಿ ಜಾಸ್ತಿ ಅಂದ್ರೆ ಎವ್ರಿಥಿಂಗ್ ಇಸ್ ಸೋ ಪರ್ಫೆಕ್ಟ್ ಎಸ್ ಕೆ ರಾವ್ ಸರ್ ಅಂದ್ರೆ, ಅವ್ರ ಸಿನಿಮಾಟೋಗ್ರಫಿ ಅವ್ರು ಎಷ್ಟು ಪರ್ಟಿಕ್ಯುಲರ್ ಆಗಿದ್ರು ಅಂತಂದ್ರೆ, ಎರಡೇ ಸೆಕೆಂಡ್ ಶಾರ್ಟ್ ಇರ್ಬೋದು. ಇವಾಗ ಹೇಗೆ ಆಟೋದಲ್ಲಿ ಒಂದು ಹನಿ ಒಂದು ಡ್ರಾಪ್ ಇಡಬೇಕು, ಒನ್ ಅವರ್ ಆದ್ರೂ ಅವ್ರು ಹೋಗ್ಬಿಡ್ತಿರ್ಲಿಲ್ಲ, ತಗೊಂಡೇ ಮುಂದೆ ಹೋಗ್ತಾ ಇದ್ರು. ಅಂಡ್ ಮ್ಯೂಸಿಕ್ ಬಗ್ಗೆ ಮಾತಾಡೋದಿಲ್ಲ, ವಿಜುವಲ್ ಪೊಯಮ್ ಅಂತ ಹೇಳ್ಬೋದು ಈ ಮೂವಿ. ಅಂಡ್ ಫಸ್ಟ್ ಮೂವಿ ಇದಾಗಿರೋದ್ರಿಂದ ವಿತ್ ಲೆಜೆಂಡ್ಸ್ ವೆರಿ ಮಚ್ ಲೈಕ್ ಆನರ್ಡ್ ಅಂತ ಅನ್ಸುತ್ತೆ. ಕಂಗ್ರಾಚುಲೇಷನ್ಸ್ ರಘು. ಥ್ಯಾಂಕ್ ಯು. ಹಾಯ್ ನಿಹಾಲ್, ಸೋ ಶೇರ್ ಸಮ್ ವರ್ಡ್ಸ್ ಪ್ಲೀಸ್. ಹಾಯ್ ಮ್ಯಾಮ್. ಸೊ ನಮಸ್ಕಾರ ಎಲ್ಲರಿಗೂ, ನಾನು ನಿಹಾಲ್ ಅಂತ. ಸೊ ಮಾನ್ಸೂನ್ ರಾಗ ಇಸ್ ಮೈ ನ್ಯೂ ಮೂವಿ ಅಂಡ್ ಇಟ್ಸ್ ಮೈ ಫಸ್ಟ್ ಡೆಬ್ಯೂ ಮೂವಿ. ತುಂಬಾ ಖುಷಿ ಆಗ್ತದೆ, ಮತ್ತೆ ತುಂಬಾ ಚೆನ್ನಾಗಿರೋ ರೋಲ್ ಪ್ಲೇ ಮಾಡಿ. ನನಗೆ ಆಪರ್ಚುನಿಟಿ ಈ ಆಪರ್ಚುನಿಟಿ ಕೊಟ್ಟಂತ ವಿಕ್ಯಾತ್ ಸರ್, ಮತ್ತೆ ರವೀಂದ್ರನಾಥ್ ಸರ್, ಮತ್ತೆ ಮೇನ್ಲಿ ಅನೂಪ್ ಸಿಲಿನ್ ಸರ್, ಅವ್ರಿಗೆ ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಅದಾದ್ಮೇಲೆ ಸೆಪ್ಟೆಂಬರ್ 16th ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗ್ತದೆ. ಸೊ ಪ್ಲೀಸ್ ಹೋಗಿ ನೋಡಿ ಎಲ್ರು ಅಂತ ಕೇಳಕ್ ಇಷ್ಟಪಡ್ತೀನಿ. ಆಕ್ಚುಲಿ ನಾವು ವಿಕ್ಯಾತ್ ಸರ್ ಆಫೀಸ್ ಅಲ್ಲಿ ಫಸ್ಟ್ ಟೈಮ್ ಬಂದಿರ್ತಾನೆ ಅಪ್ಪ ಅಮ್ಮನ ಜೊತೆ, ಇಷ್ಟು ತಂದಿದ್ಬಿಟ್ಟು ಆಕ್ಚುಲಿ
ಇಲ್ಲ ನಾನು ಅಷ್ಟೇ ಹೇಳಿದ್ದೀನಿ ಬಟ್ ಯಾ ಬರೀ ಸ್ಟೇಜ್ ಮೇಲೆ ಈಗ ಇದಾರೆ ಇನ್ ಸಿನಿಮಾ ಮಾನ್ಸೂನ್ ರಾಗದಲ್ಲಿ ಅವ್ರ ಪಾತ್ರ ಆಗಿರುತ್ತೆ ಎಷ್ಟು ನಗಿಸಿರ್ತಾರೆ ಇವ್ರ ಮೂರು ಜನ ಆಲ್ ದ ವೆರಿ ಬೆಸ್ಟ್ ಅನ್ಕಾರೆ ಅಂತ ಥ್ಯಾಂಕ್ ಯು ಸೋ ಮಚ್ ಬರ್ಲಿ ಜಪ್ಪಾಡ ಪ್ಲೀಸ್ ಥ್ಯಾಂಕ್ ಯು